ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ಎಮ್ ಸಿ ಕ್ಯೂ ನೋಡೋಣ. ಪ್ರಶ್ನೆ ಈ ರೀತಿ ಇದೆ. ಇಫ್ ಎಫ್ ಇಸ್ ಅ ಫಂಕ್ಷನ್ ಫ್ರಮ್ ಆರ್ ಟು ಆರ್, ಸೆಟ್ ಆಫ್ ರಿಯಲ್ ನಂಬರ್ಸ್ ಇನ್ ದಟ್ ಸೆಟ್ ಆಫ್ ರಿಯಲ್ ನಂಬರ್ಸ್ಗೆ ಫಂಕ್ಷನ್ ಡಿಫೈನ್ ಆಗಿದೆ. ಯಾವ ರೀತಿ ಡಿಫೈನ್ ಆಗಿದೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಸೆವೆನ್ ಅಂತ ಡಿಫೈನ್ ಆಗಿದೆ. ಈಗ ನಾವು ಎಫ್ ಇನ್ವರ್ಸ್ ಆಫ್ ಫೈವ್ ಏನು ಅಂತ ಕಂಡುಹಿಡಬೇಕು. ಆಪ್ಷನ್ಗಳು ಈ ರೀತಿ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ನಮಗೆ ಗೊತ್ತು. ಇಲ್ಲಿ ಎಕ್ಸ್ ಏನಾಗತ್ತೆ, ಡೊಮೈನ್ ಸೆಟ್ನ ಎಲಿಮೆಂಟ್ ಆಗುತ್ತೆ. ಅದು ಎಫ್ ಮ್ಯಾಪಿಂಗ್ ಆದಮೇಲೆ ಅದಕ್ಕೆ ಬರೋ ಉತ್ತರ ವೈ ಆಗಿರುತ್ತೆ. ಅದು ರೇಂಜ್ ಸೆಟ್ನಲ್ಲಿ ಅಥವಾ ಕೋಡೊಮೈನ್ ಸೆಟ್ನಲ್ಲಿರುತ್ತೆ. ಎಲಿಮೆಂಟ್ ಎಕ್ಸ್ನ ಇಮೇಜ್ ಆಗಿರುತ್ತೆ ವೈ ಅನ್ನೋದು, ಅಲ್ವಾ? ಇದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಎಫ್ ಇನ್ವರ್ಸ್ ಆಫ್ ವೈ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಅವಾಗ ಎಕ್ಸ್ ಆಗತ್ತೆ, ಹೌದಲ್ವಾ? ಎಫ್ ಇನ್ವರ್ಸ್ ಆಫ್ ವೈ ಎಕ್ಸ್ ಆಗತ್ತೆ. ಅಂದರೆ ನಾವಿವಾಗ ಏನು ಮಾಡಬೇಕು ಅಂತ, ನಾವಿವಾಗ ಎಫ್ ಇನ್ವರ್ಸ್ ಆಫ್ ಫೈವ್ ಏನು ಅಂತ ಕಂಡುಹಿಡಿಬೇಕು. ಎಫ್ ಇನ್ವರ್ಸ್ ಆಫ್ ಫೈವ್ ಕೂಡ ಒಂದು ಎಕ್ಸ್ನ ವ್ಯಾಲ್ಯೂ ಆಗಿರುತ್ತೆ. ಇಲ್ಲಿ ನಾವು ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿದ್ರೆ ಆಯಿತು. ಅದಕ್ಕೆ ನಾವೇನು ಮಾಡೋಣ, ಎಫ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಕನ್ಸಿಡರ್ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ವೈ ಅಂತ ಬರ್ಕೊಂಡ್ವಿ. ಯಾಕೆ? ಎಫ್ ಆಫ್ ಎಕ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಫಂಕ್ಷನ್ ಡಿಫೈನ್ ಆಗಿರೋ ರೀತಿಯಲ್ಲಿ. ಇಲ್ಲಿ ನಾವು ಎಫ್ ಇನ್ವರ್ಸ್ ಆಫ್ ಫೈವ್ ಕಂಡಿಡ್ತಾ ಇದ್ದೀವಿ. ಅಂದರೆ ಫೈವ್ ಕೋಡೊಮೈನ್ ಸೆಟ್ನ ಒಂದು ಎಲಿಮೆಂಟ್ ಆಗಿರುತ್ತೆ, ಅದರದ್ದು ಪ್ರೀ ಇಮೇಜ್ ಕಂಡುಹಿಡಿತಾ ಇದ್ದೀವಿ. ಕೋಡೊಮೈನ್ ಸೆಟ್ನ ಸಂಖ್ಯೆ ಐದು, ಡೊಮೈನ್ ಸೆಟ್ನ ಯಾವ್ಯಾವ ಎಲಿಮೆಂಟ್ ಜೊತೆ ಮ್ಯಾಪಿಂಗ್ ಆಗಿದೆ ಅಂತ ನಾವು ಕಂಡುಹಿಡಿಬೇಕು. ಅಂದರೆ ಸಂಖ್ಯೆ ಐದರದ್ದು ಪ್ರೀ ಇಮೇಜ್ಗಳು ಕಂಡುಹಿಡಿತಾ ಇದ್ದೀವಿ ನಾವು. ಅರ್ಥ ಆಯ್ತಾ? ಅಂದರೆ ನಾವೀಗ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿದ್ಬಿಟ್ರೆ ಐದರದ್ದು ಪ್ರೀ ಇಮೇಜ್ ಬಂದ್ಬಿಡತ್ತೆ. ನಾವು ಅದನ್ನು ಮಾಡೋಣ ಇವಾಗ. ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಸೆವೆನ್ ಇಸ್ ಈಕ್ವಲ್ ಟು ಫೈವ್ ಅಂತ. ಯಾಕೆ? ಎಫ್ ಇನ್ವರ್ಸ್ ಆಫ್ ಫೈವ್ ಕಂಡುಹಿಡಿತಾ ಇದ್ದೀವಿ. ಫೈವ್ ಎಲ್ಲಿರುತ್ತೆ? ಕೋಡೊಮೈನ್ ಸೆಟ್ನಲ್ಲಿರುತ್ತೆ. ಅದಕ್ಕೆ ವೈನ ಜಾಗದಲ್ಲಿ ಅದನ್ನು ಬರ್ಕೊಂಡಿದ್ದೀವಿ. ಈಗ ಸಿಂಪ್ಲಿಫೈ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಷನ್ ಬಂತು, ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಟೂ ಈಕ್ವಲ್ ಟು ಝೀರೋ ಅಂತ. ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ ಟೂ ಈಕ್ವಲ್ ಟು ಝೀರೋ ಆಯಿತು. ಅವಾಗ ಎಕ್ಸ್ ಮೈನಸ್ ಟೂ ಇಂಟು ಎಕ್ಸ್ ಮೈನಸ್ ಒನ್ ಈಕ್ವಲ್ ಟು ಝೀರೋ ಅಂದರೆ ಎಕ್ಸ್ ಈಕ್ವಲ್ ಟು ಒಂದು ಅಥವಾ ಎರಡು ಬಂತು. ಅಂದರೆ ಏನರ್ಥ ಆಯಿತು ಹೇಳಿ? ಡೊಮೈನ್ ಸೆಟ್ನ ಒಂದು ಐದರ ಜೊತೆ ಮ್ಯಾಪಿಂಗ್ ಆಗಿದೆ, ಡೊಮೈನ್ ಸೆಟ್ನ ಎರಡು ಕೂಡ ಐದರ ಜೊತೆ ಮ್ಯಾಪಿಂಗ್ ಆಗಿದೆ. ಅಂದರೆ ನಮ್ಮ ಆರ್ಡರ್ ಪೇರ್ ಈ ರೀತಿ ಇದೆ ಅಂತ ಅರ್ಥ. 1,5 ಆ್ಯಂಡ್ 2,5 ನಾವು ಕಂಡುಹಿಡಿದಿದ್ದು ಪ್ರೀ ಇಮೇಜ್ಗಳನ್ನು, ಸಂಖ್ಯೆ ಐದರದ್ದು ಪ್ರೀ ಇಮೇಜನ್ನು ಕಂಡುಹಿಡಿದ್ವಿ ನಾವಿವಾಗ ಎಕ್ಸ್ನ ವ್ಯಾಲ್ಯೂ ಕಂಡುಹಿಡಿದ್ಬಿಟ್ಟು. ಅಂದರೆ ಎಫ್ ಇನ್ವರ್ಸ್ ಆಫ್ ಫೈವ್ ಏನಾಯಿತು? 1,2 ಆಯಿತು. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ನಮ್ಮ ಸರಿಯಾದ ಉತ್ತರ ಏನು? ಆಪ್ಷನ್ ಬಿ. ಗೊತ್ತಾಯ್ತಲ್ಲ ಮಕ್ಕಳೇ?